ರಾಮುಜಾನಿ ವಿಷಯ ಇವ್ರಿಗೇನ್ ಗೊತ್ತು? ಇರಿ, ಇದನ್ ತಗೊಂಡೋಗಿ ರಾಮುಜಾನಿ ಕೊಡಿ. ರಾಮುಜಾನಿನ ಚೆನ್ನಾಗಿ ನೋಡ್ಕೊಳ್ಳಿ. ಸಿಂಹ, ಅವರಿಬ್ರು ಹೇಗಿದ್ದಾರೆ? ಅವರು ನಿಮ್ ಹಾಗೆ ಹೇಗಾದ್ರೂ ಮಾಡಿ ಅವ್ರ ಮನಸ್ಸನ್ನ ಬದಲಾಯಿಸಿ ಇಲ್ಲಿ ಕರ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋದೆ. ಆದ್ರೆ ಅವ್ರ ತಂದೆ ನನ್ನ ಗದರ್ಸಿ ಓಡಿಸ್ಬಿಟ್ರು ಸರ್. ನನಗೋಸ್ಕರ ನೀನ್ ಯಾಕೆ ಅವ್ರಿವ್ರ ಹತ್ರ ಮಾತು ಕೇಳಬೇಕು? ಯಾವಾಗ್ಲೂ ನಗ್ನಗ್ತಾ ಇದ್ದ ನಮ್ಮ ಯಜಮಾನ್ರನ್ನ ಈ ತರ ನೋಡಕ್ಕೆ ನನ್ನಿಂದ ಆಗ್ತಾ ಇಲ್ಲ ಸರ್. ಇದೆಲ್ಲ ಬಿಸಿಲು ಮಳೆ ಅಂತ ಅವತ್ತು ನೀನೇ ಹೇಳಿದ್ದಿಲ್ಲ. ಆತುರದಲ್ಲಿ ತಗೊಂಡ ನಿರ್ಧಾರ ಯಾವತ್ತು ನಿರಂತರವಾಗಿರೋದಿಲ್ಲ. ಕಾಲ ಬಂದ್ರೆಲ್ಲ ಸರಿ ಹೋಗುತ್ತೆ. ರಾಮು, ನಾನು ಅಮಿತನ್ ನೋಡ್ಕೊಂಡ್ಬಂದೆ. ಅವನ ಅಪ್ಪ ಹೇಗಿದ್ದೇನೆ ಅಂತ ಕೇಳಲಿಲ್ಲ, ನಾನು ಹೇಗಿದ್ದೇನೆ ಅಂತ ವಿಚಾರಿಸ್ಲಿಲ್ಲ. ನನ್ನ ರಾಮು ಹೇಗಿದ್ದಾನೆ, ನನ್ನ ಜಾನಿ ಹೇಗಿದ್ದಾನೆ ಅಂತ ನಿಮ್ಮನ್ನೇ ಕೇಳ್ದ. ಅವನು ನಿಮಗೆ ಆಪಲ್ ಕೊಟ್ಟಿದ್ದಾನೆ, ತಗೋತೀನಿ ರಾಮು. ಎಂದರೆ ಆನೆ. ಇದರ ದೇಹ ಎಲ್ಲಾ ಪ್ರಾಣಿಗಳಿಗಿಂತ ದೊಡ್ಡದಾಗಿರುತ್ತದೆ. ಕಿವಿಗಳು ಮೊರದ ಹಾಗೆ ಅಗಲವಾಗಿ ಇರುತ್ತದೆ. ಕಾಲುಗಳು ಕಂಬಗಳಂತೆ ದಪ್ಪವಾಗಿರುತ್ತದೆ. ಸೊಂಡಿಲು Thank you.
ಅಯ್ಯೋ ಆನೆ